ನಮಸ್ಕಾರ ಸ್ನೇಹಿತರೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಆದ್ರೆ ನಿಮ್ಮೆಲ್ಲರ ಎಲ್ಲರ ಬಳಿ ಆದ್ರೆ ಇರುತ್ತೆ ಆದ್ರೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ರಿಲೇಟೆಡ್ ಕೆಲವೊಂದು ಹೊಸ ಅಪ್ಡೇಟ್ಸ್ ಆದ್ರೆ ಬಂದಿದಾವೆ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು ಈ ಒಂದು ಹೊಸ ಅಪ್ಡೇಟ್ಸ್ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡಿ ಅದಕ್ ಮುಂಚೆ ಯಾರ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಬಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಸ್ನೇಹಿತರೆ ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ನೋಡಿ ನಿಮ್ಮೆಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಪಾನ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಎಲ್ಲರಿಗೂ ತುಂಬಾನೇ ಇಂಪಾರ್ಟೆಂಟ್ ಕೆಲವರು ಪಾನ್ ಕಾರ್ಡ್ ಅಂತಾರೆ ಕೆಲವರು ಪ್ಯಾನ್ ಕಾರ್ಡ್ ಅಂತಾರೆ ಓಕೆ ಇಟ್ಸ್ ಓಕೆ ಅದೇನು ಪರವಾಗಿಲ್ಲ ಒಬ್ಬೊಬ್ರು ಪ್ರನೌನ್ಸ್ ಮಾಡ್ತಾರೆ ನೋಡಿ ಸ್ನೇಹಿತರ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಭಾಷೆಯಲ್ಲಿ ಹೇಳೋ ಹೇಳೋತರೇ ಪಾನ್ ಕಾರ್ಡ್ ಅಂತಾನೆ ಹೇಳ್ತೀನಿ ಬಿಡಿ ನಾನು ಸ್ನೇಹಿತರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇದು ತುಂಬಾನೇ ಇಂಪಾರ್ಟೆಂಟ್ ಇದೆ ಪಾನ್ ಹೊಂದಿರುವವರಿಗೆ ಆಧಾರ್ಗೆ ಲಿಂಕ್ ಮಾಡಬೇಕೆಂದು ಸರ್ಕಾರ ಸಾಕಷ್ಟು ಕಾಲಾವಕಾಶ ಆದ್ರೆ ಕೊಟ್ಟಿತ್ತು ಆದರೆ ಈಗ ಲಿಂಕ್ ಮಾಡದವರು ಈಗ ಆದಾಯ ತೆರಿಗೆ ಇಲಾಖೆಯಿಂದ ಟ್ಯಾಕ್ಸ್ ಡಿಮ್ಯಾಂಡ್ ನೋಟಿಸ್ ಪಡೆಯಬೇಕಾಗಬಹುದು ನಿರ್ದಿಷ್ಟ ಮಟ್ಟಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವವರು ಇನಾಪರೇಟಿವ್ ಪಾನ್ ಹೊಂದಿದ್ದರೆ ಶೇಕಡ ಇಪ್ಪತ್ತರಷ್ಟು ಡಿ ಎಸ್ ಕಡಿತ ಕಾಣಬೇಕಾಗುತ್ತದೆ ಅಂತ ಹೇಳ್ತಿದ್ರೆ ನೋಡಿ ಇಲ್ಲಿ ಪಾನ್ ನಂಬರ್ ಮತ್ತು ಆಧಾರ್ ನಂಬರ್ ಲಿಂಕ್ ಮಾಡದ ತೆರಿಗೆ ತೆರಿಗೆ ಪಾವತಿದಾರರು ಹೆಚ್ಚಿನ ಮೊತ್ತದ ತೆರಿಗೆ ಪಾವತಿಸಬೇಕಾಗುತ್ತದೆ ಮೇ ಮೂವತ್ತೊಂದರೊಳಗೆ ಆಧಾರ್ ಜೊತೆ ಲಿಂಕ್ ಆಗದ ಪಾನ್ ನಂಬರ್ ನಿಷ್ ನಿಷ್ಕ್ರಿಯಗೊಂಡಿರುತ್ತದೆ ನೋಡಿ ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಕೊಟ್ಟಿದ್ರು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಳ್ಳಕ್ಕೆ ಈಗ ಯಾರು ಲಿಂಕ್ ಮಾಡಿಲ್ವೋ ಅಂತ ಒಂದು ಪಾನ್ ನಂಬರ್ ಅನ್ನ ನಿಷ್ಕ್ರಿಯಗೊಂಡಿರುತ್ತದೆ ಪಾನ್ ಕಾರ್ಡ್ಗೆ ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲೋ ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಇತ್ತು ಸಾಕಷ್ಟು ವಾರ್ನಿಂಗ್ಸ್ ಆದ್ರೆ ಕೊಡ್ತಿದ್ರು ಆದ್ರೆ ಸಾಕಷ್ಟು ಜನ ಇನ್ನೂ ಕೆಲವರು ಏನ್ ಮಾಡಿದಾರೆ ಅಂದ್ರೆ ಅವರ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊಂಡಿಲ್ಲ ಇಂಥ ಪಾನ್ ನಂಬರ್ ಬಳಸಿದರೂ ಬಳಸದೇ ಇದ್ದರು ಎರಡು ಒಂದೇ ಇಂಥ ಪಾನ್ ನಂಬರ್ ನೀವು ಯೂಸ್ ಮಾಡಿದ್ರು ಒಂದೇ ಯೂಸ್ ಮಾಡಲಿಲ್ಲ ಅಂದ್ರು ನಿಮ್ಗೆ ಅದು ಈಗ ಟ್ಯಾಕ್ಸ್ ಕಟ್ಟೆ ಕಟ್ಟಬೇಕಾಗುತ್ತೆ ಸ್ನೇಹಿತರ ನೋಡಿ ಇಲ್ಲಿ ಪಾನ್ ಇಲ್ಲದೆ ಆರ್ ಸಲ್ಲಿಕೆ ಮಾಡಿದರೆ ಹೆಚ್ಚಿನ ತೆರಿಗೆ ಅನ್ವಯ ಆಗುತ್ತದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ಇಪ್ಪತ್ತೆಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ ಮೂರರಂದು ಸಿಬಿಡಿಟಿ ಈ ಸಂಬಂಧ ಒಂದು ಸುತ್ತೋಲೆ ಹೊರಡಿಸಿತ್ತು ಅದರ ಪ್ರಕಾರ ಸೆಕ್ಷನ್ ಇನ್ನೂರ ಆರು ಎ ಅಡಿಯಲ್ಲಿ ಇನಾಪರೇಟಿವ್ ಪಾನ್ ಬಳಸಿದ ತೆರಿಗೆ ಪಾವತಿದಾರರಿಗೆ ಟ್ಯಾಕ್ಸ್ ಡಿಮ್ಯಾಂಡ್ ನೋಟಿಸ್ ಕೊಡಲಾಗುತ್ತಿದೆ ಇಲ್ಲಿ ಟ್ಯಾಕ್ಸ್ ಡಿಮ್ಯಾಂಡ್ ನೋಟಿಸ್ ಆದರೆ ಕೊಡ್ತಾರೆ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಲೋಕಸಭೆಯಲ್ಲಿ ಈ ವಿಷಯವನ್ನಾದ್ರೆ ತಿಳಿಸ್ಕೊಟ್ಟಿದ್ದಾರೆ ವರ್ಷಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರು ಒಳಗೆ ಸಂಬಳ ಇರುವವರಿಗೆ ವಿನಾಯಿತಿ ಇದೆ ಅವರ ಪಾನ್ ನಿಷ್ಕ್ರಿಯಗೊಂಡಿದ್ದರೂ ಅವರನ್ನು ಟ್ಯಾಕ್ಸ್ ಡಿಮ್ಯಾಂಡ್ ಗೆ ಪರಿಗಣಿಸಲಾಗುವುದಿಲ್ಲ ನೋಡಿ ವರ್ಷಕ್ಕೆ ಎರಡೂವರೆ ಲಕ್ಷ ಏನಾದರೂ ಆದಾಯ ಇದ್ರೆ ಒಳಗಡೆ ಆದಾಯ ಇದ್ರೆ ಪಾನ್ ಕಾರ್ಡ್ಗೆ ಆದರೂ ಲಿಂಕ್ ಮಾಡಲಿಲ್ಲ ಅಂದ್ರೆ ಅವ್ರಿಗೇನು ಸಮಸ್ಯೆ ಆಗಲ್ಲ ಇಲ್ಲಿ ಟ್ಯಾಕ್ಸ್ ಡಿಮ್ಯಾಂಡ್ ಗೆ ಪರಿಗಣಿಸಲ್ಲ ಅವರನ್ನ ಇಲ್ಲಿ ಆದರೆ ವಿನಾಯಿತಿ ಮಿತಿಗಿಂತ ಹೆಚ್ಚಿನ ಆದಾಯ ಇರುವವರು ಪಾನ್ ಮತ್ತು ಆಧಾರ್ ಲಿಂಕ್ ಮಾಡದೇ ಇದ್ದರೆ ಕ್ರಮ ಎದುರಿಸಬೇಕಾಗುತ್ತದೆ ಅಂತ ತಿಳಿಸುತ್ತಿದ್ದಾರೆ ಇಲ್ಲಿ ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷರು ಪ್ರೀತಿಯಲ್ಲಿ ಕಿರಿಕಿರಿ ಮದುವೆ ಸಮಸ್ಯೆ ಗಂಡ ಹೆಂಡತಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಶತ್ರುಗಳ ನಾಶ ಮಹಿಳೆಯರು ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ ನೀವಿಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ ನಿಷ್ಕ್ರಿಯ ಪಾನ್ ಇದ್ದರೆ ದುಪ್ಪಟ್ಟು ತೆರಿಗೆ ಇನಾಪರೇಟಿವ್ ಪಾನ್ ಅಥವಾ ಆಧಾರ್ಗೆ ಲಿಂಕ್ ಆಗದ ಪಾನ್ ಅನ್ನು ಯಾರಾದರೂ ಬಳಸ್ತಿದ್ರೆ ಅವರಿಗೆ ಶೇಕಡ ಶೇಕಡಇಪ್ಪತ್ತರಷ್ಟು ಟಿಡಿಎಸ್ ತೆರಿಗೆ ಮುರಿದುಕೊಳ್ಳಲಾಗುತ್ತದೆ ಈ ನಿಟ್ಟಿನಲ್ಲಿ ಅಂತ ತೆರಿಗೆ ತೆರಿಗೆ ಪಾವತಿದಾರರಿಗೆ ಟ್ಯಾಕ್ಸ್ ಡಿಮ್ಯಾಂಡ್ ಜಾರಿ ಮಾಡಲಾಗುತ್ತಿದೆ ಎಂದು ತೆರಿಗೆ ತಜ್ಞರೊಬ್ಬರು ಇಲ್ಲಿ ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದರವರೆಗೆ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡಲು ಗಡುವು ಕೊಡಲಾಗಿತ್ತು ಲಿಂಕ್ ಆಗದ ಪ್ಯಾನ್ ಇನಾಪರೇಟಿವ್ ಆಗಿತ್ತು ಮೇ ಮೂವತ್ತೊಂದಕ್ಕೆ ಮತ್ತೊಂದು ಗಡುವು ಫಸ್ಟ್ ಮಾರ್ಚ್ ಮೂವತ್ತೊಂದವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ರು ಆದ್ರೂ ಕೆಲವರು ಏನ್ ಮಾಡಿದ್ರ ಅಂದ್ರೆ ಲಿಂಕ್ ಮಾಡಿಕೊಂಡಿಲ್ಲ ಈಗ ಮತ್ತೆ ಮೇ ಮೂವತ್ತೊಂದ್ವರೆಗೂ ಗಡುವಾದ್ರೆ ಕೊಟ್ಟಿದ್ರು ಆದ್ರೂ ಅಷ್ಟಾಗಿಯೂ ಆಧಾರ್ ಪಾನ್ ಲಿಂಕ್ ಮಾಡದವರು ಈಗ ಹೆಚ್ಚುವರಿ ತೆರಿಗೆ ಕಟ್ಟುವುದು ಅನಿವಾರ್ಯವಾಗಿದೆ ಈಗ ನೋಡಿ ಯಾರು ಲಿಂಕ್ ಮಾಡ್ಕೊಂಡಿಲ್ಲ ನೀವು ಹೆಚ್ಚುವರಿ ತೆರಿಗೆ ಆದ್ರೆ ಕಟ್ಟಬೇಕಾಗುತ್ತೆ ನೋಡಿ ಈಗ ತುಂಬಾ ಸರಿ ಟೈಮ್ ಕೊಟ್ಟಿದ್ರು ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಕ್ಕೆ ಈಗ ನೀವು ಯಾರು ಲಿಂಕ್ ಮಾಡಿಲ್ವೋ ನೀವು ಹೆಚ್ಚುವರಿ ತೆರಿಗೆ ತೆರಿಗೆ ಆದ್ರೆ ಕಟ್ಟಬೇಕಾಗುತ್ತೆ ಹೆಚ್ಚುವರಿ ಟ್ಯಾಕ್ಸ್ ಆದ್ರೆ ಕಟ್ಟಬೇಕಾಗುತ್ತೆ ನೀವು ಅದರಿಂದ ತುಂಬಾ ಚಾನ್ಸ್ ಕೊಟ್ಟಿದ್ರು ಇವಾಗ ನೀವು ನಿಮ್ಮ ಒಂದು ಪಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂದ್ರೂ ಈಗ ಟೈಮ್ ಇಲ್ಲ ಟೈಮ್ ಮುಗಿದಿದೆ ಮೇ ಲಾಸ್ಟ್ ಡೇಟ್ ಮುಗಿದಿದೆ ಹೇಳಿ ಅದಕ್ಕೆ ನಾವು ಎಲ್ಲ ಒಂದು ಸರ್ಕಾರದ ಕಡೆಯಿಂದ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಬರುವಂತಹ ಸ್ಕೀಮ್ಸ್ ಅಪ್ಡೇಟ್ಸ್ ಎಲ್ಲ ಕೊಡ್ತಿರ್ತೀವಿ ನೀವು ಅದಕ್ಕೆ ನಮ್ಮ ಒಂದು ಚಾನಲ್ ಅನ್ನ ಫಾಲೋ ಆಗ್ತಿದ್ರೆ ನಿಮಗೆ ದಿನನಿತ್ಯ ಅಪ್ಡೇಟ್ ಸಿಕ್ತಿರುತ್ತೆ ಏನೇನು ನಡೀತಿದೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ರಿಲೇಟೆಡ್ ಎಲ್ಲ ಅದಕ್ಕೆ ನೀವು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ